ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ನಿಮಗೆ ಸುಲಭವಾಗಿರುವಂಥ, ತುಂಬ ಬೇಗನೆ ರೆಡಿಯಾಗುವಂಥ, ಅಷ್ಟೇ ಟೇಸ್ಟಿಯಾಗಿರುವಂಥ ಒಂದು ಸಬ್ಜಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಟಿಫನ್ ಬಾಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ ಮಸಾಲ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಲಂಚ್ಗಾಗಲಿ ಡಿನ್ನರ್ಗಾಗಲಿ ಯಾವಾಗ ಬೇಕಾದ್ರೂ ರೆಡಿ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುವಂಥ ರೆಸಿಪಿ ಇದು. ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ಕುಕ್ಕರ್ಗೆ ನಾನು 2 ರಿಂದ 2.5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಲಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ 1/2 ಟೀಸ್ಪೂನಷ್ಟು. ಜೀರಿಗೆ ಒಗ್ಗರಣೆ ಆದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ಇಂಪಾರ್ಟೆಂಟು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು, ಅಂದರೆ ಹಸಿ ವಾಸನೆ ಉಳ್ಕೊಂಬಿಡುತ್ತೆ. ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ 1/2 ಅರ್ಧದಷ್ಟು ಆಗ್ತಿದ್ದಂಗೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ 1 ಟೀಸ್ಪೂನಷ್ಟು. ಇಲ್ಲ ನೀವು ಸಪ್ರೇಟಾಗಿ ಜಿಂಜರ್ ಗಾರ್ಲಿಕ್ನ ಕುಟ್ಟಿ ಸಹಿತ ಹಾಕ್ಕೊಳ್ಬೋದು. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ನಂತರ ನಾನು 1-2 ಟೊಮೆಟೋನ ಈ ರೀತಿ ಪ್ಯೂರಿ ಮಾಡ್ಕೊಂಡಿದ್ದೀನಿ. ನೀರೇನು ಹಾಕಿಲ್ಲ, ಹಾಗೆ 2 ಟೊಮೆಟೋನ ಮಿಕ್ಸಿ ಮಾಡಿದ್ದೀನಿ. ಸುಮ್ಮನೆ ರಫ್ ಆಗಿ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಮಿಕ್ಸಿ ಸುಮ್ಮನೆ ತುಂಬ ನೈಸಾಗಿ ಆಗಬೇಕು ಅಂತೇನಿಲ್ಲ. ಹಾಕಿ ನೆಕ್ಸ್ಟು ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ 1 ಟೀಸ್ಪೂನು. 1 ಟೀಸ್ಪೂನ್ ಅಚ್ಚಕಾರದ ಪುಡಿ, 2 ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ, ಫ್ಲೇಮ್ ಲೋನಲ್ಲಿ ಇರಲಿ ಮಸಾಲ ಹಾಕಬೇಕಾದ್ರೆ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಹಾಕಿ ಇದನ್ನು ಮುಚ್ಚಿಟ್ಬಿಡಬೇಕು, ಯಾಕಂದರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋ ಅಷ್ಟು ಚೆನ್ನಾಗಿ ಫ್ರೈ ಆಗಿರಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಬರೋದು ಸಬ್ಸಿನಲ್ಲಿ. ಮುಚ್ಚಿಟ್ಬಿಡೋಣ 5-6 ಮಿನಿಟ್ಸು. ಆಗಿದೆ 5-6 ಮಿನಿಟ್ಸು, ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊ ಅಂತ. ನೋಡಿ, ಎಣ್ಣೆ ಸಹಿತ ಸೈಡಿಂದ ಎಲ್ಲ ರಿಲೀಸ್ ಆಗ್ತಾ ಇದೆ. ಇಷ್ಟು ಚೆನ್ನಾಗಿ ಫ್ರೈ ಆಗಿರಬೇಕು ಟೊಮ್ಯಾಟೊ. ಈಗ ನಾನು ಇದಕ್ಕೆ 2 ಮೀಡಿಯಮ್ ಸೈಜ್ ಸೋರೆಕಾಯಿನ ಈ ರೀತಿ ಮೀಡಿಯಮ್ ಸೈಜ್ನಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಮಾಡೋಕ್ಕೆ ಹೋಗ್ಬಿಡ್ಬೇಡಿ, ಯಾಕಂದರೆ ಬೆಂದೋದಾಗ ಸೋರೆಕಾಯಿ ಬಾಯಿಗೆ ಸಿಗೋದಿಲ್ಲ. ಸೊ ಮೀಡಿಯಮ್ ಸೈಜು ಕರೆಕ್ಟಾಗಿರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಮಾತ್ರ ಯಾವುದೇ ಕಾರಣಕ್ಕೆ ಇದಕ್ಕೆ ಸೇರಿಸ್ಲಿಕ್ಕೆ ಹೋಗಬೇಡಿ. ಸೋರೆಕಾಯಿ ಸಾಕಷ್ಟು ನೀರು ಬಿಡೋದ್ರಿಂದ ನೀರು ಹಾಕೋ ಅವಶ್ಯಕತೆ ಬರೋಲ್ಲ, ನಾವು ಕುಕ್ಕರ್ನಲ್ಲೇ ಮಾಡಿದ್ರು ಸಹಿತ. ಈಗ ಲಾಸ್ಟಿಗೆ ನಾನು ಇದಕ್ಕೆ ಸಬ್ಜಿ ಮಸಾಲ 1/2 ಟೀಸ್ಪೂನ್ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಗರಂ ಮಸಾಲ ಹಾಕ್ಬೋದು, ಇಲ್ಲಾಂದರೆ ಕಿಚನ್ ಕಿಂಗ್ ಮಸಾಲ ಯಾವ್ದು ಕೂಡ ನೀವು ಯೂಸ್ ಮಾಡ್ಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 3-4 ಮಿನಿಟ್ಸ್ ಇದೇ ರೀತಿ ಫ್ರೈ ಮಾಡ್ತಾ ಇರೋಣ. ಹಾಗೆ ನೀರು ಕೂಡ ರಿಲೀಸ್ ಆಗುತ್ತೆ ಸೋರೆಕಾಯಿಂದ. ಈಗ ಇದನ್ನು ಮುಚ್ಚಿಟ್ಟು 2 ಅಥವಾ 3 ವಿಸಿಲ್ ತೆಕ್ಕೊಳ್ಳಿ, ಆಮೇಲೆ ಹೈ ಫ್ಲೇಮ್ನಲ್ಲೇ. ಈಗ ಹೋಗಿದೆ ವಿಸಿಲು, ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ನೀರು ಇದರಲ್ಲೇ ಇದೆ, ನೀರು ಕಂಟೆಂಟು ತುಂಬ ಇರುತ್ತೆ ಸೋರೆಕಾಯಿಲಿ. ಅದಕ್ಕೋಸ್ಕರ ನಾನು ಹೇಳಿದ್ದು ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ ಅಂತ. ನೋಡಿ, ನೀವು ನೋಡ್ತಿರ್ಬೋದು ನೀರಿದೆ ಸಾಕಷ್ಟು ಇದರಲ್ಲಿ, ಹಾಗೆ ಹೊಂದ್ಕೊಂಡಂಗೆ ತುಂಬ ಚೆನ್ನಾಗಾಗಿದೆ. ಸೊ ನೀರು ಮಾತ್ರ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ತೋರಿಸ್ತೀನಿ ನಿಮಗೆ ಸೋರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಫಾಸ್ಟಾಗಿ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟಿಫನ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ, ಖಂಡಿತ ಇದನ್ನು ನೀವು ಟ್ರೈ ಮಾಡ್ಬೋದು. ನಾನಿವತ್ತು ಇದ್ರ ಜೊತೆ ಪುಲ್ಕ ಮಾಡ್ತಾಯಿದ್ದೀನಿ. ನೀವು ಇದನ್ನು ರೊಟ್ಟಿ ಜೊತೆ ತಿನ್ಬೋದು ಅಥವಾ ಚಪಾತಿ ಜೊತೆ ತಿನ್ಬೋದು. ನಾನು ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ, ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇವತ್ತಿನ ಟಿಫನ್ ಬಾಕ್ಸ್ಗೆ ಇದನ್ನೇ ಸರ್ವ್ ಮಾಡ್ತಾಯಿದ್ದೀನಿ, ಸೋರೆಕಾಯಿ ಮಸಾಲ ಜೊತೆಗೆ ಪುಲ್ಕ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನೀವೆಲ್ಲ ಇಷ್ಟಪಡ್ತೀರಾ. ಹಾಗೆ ನನ್ನ ರೆಸಿಪೀಸ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.